ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತು ನಡೆದಿರುವಂತಹ ಒಂದು ದುರಂತ ಇಡೀ ದೇಶನೇ ತಿರುಗಿ ನೋಡೋ ರೀತಿಯಾಗಿದೆ. ಅನ್ನೋದಕ್ಕಿಂತ ಈ ತರ ಒಂದು ಘಟನೆ ನಡೆಯುತ್ತಂತ ಯಾರು ಊಹೆ ಮಾಡಿರೋ ಕೂಡ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲಾ ಚೆನ್ನಾಗೇ ಇದ್ದಂತ ಒಂದು ಟೈಮಲ್ಲಿ ಈ ತರ ಒಂದು ಇನ್ಸಿಡೆಂಟ್ ನಡೆದಿರೋದು. ಬರೋಬ್ಬರಿ 280 ಜನ, ಇದು ಕೌಂಟು ಸಿಕ್ಕಿರುವಂತ ಒಂದು 280 ಜನ ಅಂತ ಹೇಳ್ತಾ ಇದಾರೆ. ಈ ಒಂದು ಸಾವಿರ ಸಂಖ್ಯೆ ಇನ್ನೂ ಡಬಲ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಸಣ್ಣ ಪುಟ್ಟ ಒಂದು ಇನ್ಸಿಡೆಂಟ್ ಅಲ್ಲ. ನಾನು ಹುಟ್ಟದಾಗಿಂದ ಇಲ್ಲಿವರೆಗೂ ಕೂಡ ಈ ತರ ಇನ್ಸಿಡೆಂಟ್ ನಡೆದೇ ಇಲ್ಲ, ಕೇಳೇ ಇಲ್ಲ. ಹಂಗಂತ ನಾನೇನು ರೈಲ್ವೆ ಇನ್ಸಿಡೆಂಟ್ ಗಳು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ. ಸುಮಾರು ಇನ್ಸಿಡೆಂಟ್ ನಡೆದಿದ್ದಾವೆ, ಬಟ್ ಈ ರೀತಿ ಮೂರು ಟ್ರೈನ್ಗಳು ಮುಖಾಮುಖಿಯಾಗಿ ಆಕ್ಸಿಡೆಂಟ್ ಆಗಿರೋದು ಇದೇ ಫಸ್ಟ್ ಟೈಮ್ ಇಡೀ ಪ್ರಪಂಚದಲ್ಲಿ, ಇದೇ ಫಸ್ಟ್ ಟೈಮ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ತರ ಇನ್ಸಿಡೆಂಟ್ಗಳು ಅದು ಅನ್ಎಕ್ಸ್ಪೆಕ್ಟೆಡ್ ಆಗೋ ಅಥವಾ ಟೆಕ್ನಾಲಜಿ ಚೆನ್ನಾಗಿಲ್ಲದೆ ಆಗಿದ್ರು ಓಕೆ, ಒಂದು ತಂತ್ರಜ್ಞಾನದ ವೈಫಲ್ಯ ಅಂದ್ರೆ ಈಗಿರೋ ಟೆಕ್ನಾಲಜಿಯಲ್ಲೇ ಈ ತರ ಒಂದು ಎರರ್ ಆಗಿ ಈ ತರ ಒಂದು ಇನ್ಸಿಡೆಂಟ್ ಆಗಿರೋದು ನಿಜಕ್ಕೂ ಟ್ರಾಜಿಕಲ್ ಇನ್ಸಿಡೆಂಟು. ಯಾವ ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಒಡಿಸಾದಲ್ಲಾಗಿರೋ ಒಂದು ಇನ್ಸಿಡೆಂಟು ಇಡೀ ದೇಶನ ಬೆಚ್ಚಿಬೀಳಿಸಿದೆ. ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ತಮ್ಮ ಮರುಕನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಇನ್ಸಿಡೆಂಟ್ ಏನು, ಹೆಂಗಾಯ್ತು ಈ ಇನ್ಸಿಡೆಂಟು, ಇನ್ಸಿಡೆಂಟ್ ಹಿಂದೆ ಇರುವಂಥ ನಿಜವಾದ ಕಾರಣ ಏನು ಅನ್ನೋದನ್ನ ಈ ಒಂದು ವಿಡಿಯೋದ ಡೀಟೇಲ್ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ಈ ಒಂದು ಘಟನೆ ನಡೆದಿದ್ದು ಕಳೆದ ಶುಕ್ರವಾರ, ಅಂದ್ರೆ ನಿನ್ನೆ ಅಷ್ಟೇ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆ ಎಲ್ಲಿ ನಡೆದಿದೆಪ್ಪ ಅಂದ್ರೆ ಒಡಿಸಾದ ಬಾಲಾಸೂರ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ. ಕೋರಮಂಡಲ್ ಎಕ್ಸ್ಪ್ರೆಸ್ ಅಂದ್ರೆ ಇದು ಚೆನ್ನೈಯಿಂದ ಕೋಲ್ಕತ್ತಾಗೆ ಪ್ಯಾಸೆಂಜರ್ ನ ಕ್ಯಾರಿ ಮಾಡ್ತಿದ್ದ ಒಂದು ಎಕ್ಸ್ಪ್ರೆಸ್ ಟ್ರೈನ್. ಈ ಒಂದು ಟ್ರೈನ್ ನಿನ್ನೆ ನಿಗದಿಪಡಿಸಿದಂತೆ ಕೋಲ್ಕತ್ತಾಯಿಂದ ಚೆನ್ನೈ ಕಡೆ ಹೊಂಟಿತ್ತು. ಈ ಹೋಗ್ತಿದ್ದಂತ ಟ್ರೈನ್ಗೆ ಒಂದು ನಿಗದಿತ ಟ್ರೈನ್ ಟ್ರ್ಯಾಕ್ ನ ಕೂಡ ಒದಗಿಸಿದ್ರು. ಯಾಕಂದ್ರೆ ಇದೊಂದು ಎಕ್ಸ್ಪ್ರೆಸ್ ಟ್ರೈನ್ ಆಗಿರೋದ್ರಿಂದ ಇದಕ್ಕೆ ನಿಗದಿತವಾಗಿರುವಂತ ಒಂದು ಹಳಿನ ಒದಗಿಸಿರ್ತಾರೆ. ಆ ಹಳಿಯಲ್ಲಿ ಈ ಟ್ರೈನ್ ಹೋಗ್ತಾ ಇರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಗೂಡ್ಸ್ ಟ್ರೈನ್ ರಿಪೇರಿ ಆಗುತ್ತೆ. ರಿಪೇರಿ ಆಗಿ ಅದೇ ಟ್ರ್ಯಾಕ್ ಅಲ್ಲಿ ಆ ಟ್ರೈನ್ ನಿಂತ್ಕೊಳ್ಳುತ್ತೆ. ಸೊ ಈ ಟ್ರೈನ್ ಆ ಟ್ರ್ಯಾಕ್ ಅಲ್ಲಿ ಅಂದ್ರೆ ಗೂಡ್ಸ್ ಟ್ರೈನ್ ಟ್ರ್ಯಾಕ್ ಅಲ್ಲಿ ನಿಂತಿರ್ಬೇಕಾದ್ರೆ ಒಂದು ಇನ್ಫಾರ್ಮೇಶನ್ ಅಥವಾ ಈ ಒಂದು ಟ್ರೈನ್ ಪಾಸ್ ಆಗಿಲ್ಲ ಅದೇ ಟ್ರ್ಯಾಕ್ ಅಲ್ಲಿ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಈ ಕೋರಮಂಡಲ್ ಎಕ್ಸ್ಪ್ರೆಸ್ ಗೆ ರವಾನೆ ಮಾಡಿಲ್ಲ. ಅಂದ್ರೆ ಟೆಕ್ನಿಕಲ್ ಎರರ್ ಆಗಿರೋದ್ರಿಂದ ಆ ಒಂದು ಇನ್ಫಾರ್ಮೇಶನ್ ಕೋರಮಂಡಲ್ ಎಕ್ಸ್ಪ್ರೆಸ್ ಗೆ ರವಾನೆ ಮಾಡಿಲ್ಲ. ಈ ಒಂದು ಕಾರಣದಿಂದ ಹೆವಿ ಸ್ಪೀಡ್ ಅಲ್ಲಿ ಬರ್ತಿದ್ದಂತ ಈ ಕೋರಮಂಡಲ್ ಎಕ್ಸ್ಪ್ರೆಸ್ ಅನ್ನೋ ಒಂದು ರೈಲು ಆ ನಿಂತಿದ್ದಂತ ಗೂಡ್ಸ್ ಟ್ರೈನ್ ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಫೋರ್ಸ್ ಗೆ ಡಿರೇಲ್ ಆಗಿ ಅಂದ್ರೆ ಅಳಿ ತಪ್ಪಿ ಬೇರೆ ಬೇರೆ ಕಡೆ ಅಂದ್ರೆ ಹಿಂದೆ ಇದ್ದಂತ ಬೋಗಿಗಳೆಲ್ಲ ಚಿತ್ರ ಹೋಗುತ್ತೆ. ಅದರಲ್ಲಿ ಎಷ್ಟೋ ಜನ ಇಂಜೂರ್ ಆಗ್ತಾರೆ, ಎಷ್ಟೋ ಜನ ಪ್ರಾಣ ಕೂಡ ಕಳ್ಕೊಂತಾರೆ. ಸೊ ಇದು ನಾರ್ಮಲ್ ಆಗಿರುವಂತ ಒಂದು ಇನ್ಸಿಡೆಂಟ್. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟೆಕ್ನಿಕಲ್ ಗ್ಲಿಚ್ ಅಥವಾ ಸಿಗ್ನಲ್ ಕನೆಕ್ಷನ್ ಕಟ್ ಆಗಿರೋದ್ರಿಂದ ಈ ಒಂದು ಇನ್ಸಿಡೆಂಟ್ ಆಗಿದೆ. ಬಟ್ ಈ ಒಂದು ಜಾಗದಲ್ಲಿ ಇನ್ನೊಂದು ಇನ್ಸಿಡೆಂಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಏನಪ್ಪಾ ಅಂತಂದ್ರೆ ಔರಾ ಎಕ್ಸ್ಪ್ರೆಸ್ ಅಂದ್ರೆ ಬೆಂಗಳೂರಿನ ಯಶವಂತಪುರದಿಂದ ಪಶ್ಚಿಮ ಬಂಗಾಳ ಕೊಟ್ಟಿದಂತ ಈ ಒಂದು ಟ್ರೈನ್ ಕೂಡ ಆ ಒಂದು ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾಕಂದ್ರೆ ಈ ಒಂದು ಟ್ರೈನ್ ಅಂದ್ರೆ ಕೋರಮಂಡಲ್ ಎಕ್ಸ್ಪ್ರೆಸ್ ಟ್ರೈನ್ ಬಂದು ಈ ಗೂಡ್ಸ್ ಟ್ರೈನ್ ಗೆ ಹೊಡೆದ್ಮೇಲೆ ಅಂದ್ರೆ ಗೂಡ್ಸ್ ಟ್ರೈನ್ ಡಿಕ್ಕಿ ಆದ್ಮೇಲೆ ಅದ್ರ ಬೋಗಿಗಳು ಡಿಸ್ಲೋಕೇಟ್ ಆಗಿ ಏನು ಔರಾ ಎಕ್ಸ್ಪ್ರೆಸ್ ಹೋಗ್ತಿತ್ತಲ್ಲ ಆ ಒಂದು ಅಳಿ ಮೇಲೆ ಬಿದ್ದಿದ್ರಿಂದ ಈ ತರ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ನ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಅಲ್ಲಿದ್ದಂತ ಯಾರು ಕೂಡ ಆ ಒಂದು ಇನ್ಫಾರ್ಮೇಶನ್ ರವಾನೆ ಮಾಡಿಲ್ಲ. ಅದು ಕೂಡ ಒಂದು ಎಕ್ಸ್ಪ್ರೆಸ್ ರೈಲ್ ಆಗಿದ್ದರಿಂದ ತುಂಬಾ ಸ್ಪೀಡ್ ಅಲ್ಲಿ ಬಂದು ಏನ ಆ ಅಳಿ ಬಿದ್ದಿತ್ತಲ್ಲ ಟ್ರ್ಯಾಕ್ ಮೇಲೆ ಆ ಅಳಿಗೆ ಆ ಬೋಗಿ ಡಿಕ್ಕಿ ಹೊಡೆದು ಅಂದ್ರೆ ಆ ಇಂಜಿನ್ ಡಿಕ್ಕಿ ಹೊಡೆದ್ಮೇಲೆ ಈ ರೈಲು ಕೂಡ ಅಳಿ ತಪ್ಪಿ ದೊಡ್ಡ ಅನಾಹುತನೇ ಸಂಭವಿಸಿದೆ. ಯಾಕಂದ್ರೆ ಆ ರೈಲು ಕೋರಮಂಡಲ್ ಎಕ್ಸ್ಪ್ರೆಸ್ ಅನ್ಎಕ್ಸ್ಪೆಕ್ಟ್ ಆಗಿರುವಂತ ಒಂದು ಇನ್ಸಿಡೆಂಟ್. ಬಟ್ ಈ ಔರಾ ಎಕ್ಸ್ಪ್ರೆಸ್ ಕೂಡ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದು ನಿಜಕ್ಕೂ ಟ್ರಾಜಿಕಲ್ ಸ್ಟೋರಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಇನ್ಫಾರ್ಮೇಶನ್ ನ ಆದಷ್ಟು ಬೇಗ ಈ ಔರಾ ಎಕ್ಸ್ಪ್ರೆಸ್ ಗೆ ರವಾನೆ ಮಾಡಿದ್ರೆ ಇಲ್ಲಿರುವಂತ ಅಂದ್ರೆ ಆ ಟ್ರೈನ್ ಇದ್ದಂತೆ ಎಷ್ಟೋ ಜನ ಪ್ಯಾಸೆಂಜರ್ ಜೀವ ಉಳಿದಿರೋದು. ಬಟ್ ಯಾಕೆ ಇಷ್ಟು ದೊಡ್ಡ ದುರಂತ ಆಗಕ್ಕೆ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತದೇನೋ ಟೆಕ್ನಾಲಜಿ ಇಲ್ವಾ ಅಂತಂದ್ರೆ 2020 ಕವಾಚ್ ಅನ್ನೋ ಒಂದು ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ಈ ಒಂದು ಟೆಕ್ನಾಲಜಿ ಇದೆಯಲ್ಲ, ಈ ಒಂದು ಟೆಕ್ನಾಲಜಿ ಈ ತರ ರೈಲು ದುರಂತಗಳಾದ್ರೆ ಆ ಇನ್ಫಾರ್ಮೇಶನ್ ರವಾನೆ ಮಾಡುವಂತ ಕೆಲಸ ಅಥವಾ ಈ ತರ ಇನ್ಸಿಡೆಂಟ್ ಗಳು ಆಗದೆ ಇರೋ ರೀತಿ ಕಂಟ್ರೋಲ್ ಮಾಡುವಂತ ಕೆಲಸನ ಈ ಒಂದು ಕವಾಚ್ ಅನ್ನೋ ಒಂದು ಟೆಕ್ನಾಲಜಿ ಮಾಡ್ತಾ ಇತ್ತು. ಬಟ್ ಈ ಒಂದು ಪರ್ಟಿಕ್ಯುಲರ್ ದುರಂತದಲ್ಲಿ ಯಾವ ಕವಾಚ್ ಆಗ್ಲಿ ಯಾವ ಟೆಕ್ನಾಲಜಿ ಕೂಡ ಯಾಕೆ ಕೆಲಸ ಮಾಡಲಿಲ್ಲ, ಹಾಗಾದ್ರೆ ಇಲ್ಲಿ ಯಾರು ತಪ್ಪಿದೆ? ಈ ಒಂದು ಇನ್ಸಿಡೆಂಟ್ ಅಂದ್ರೆ ಸುಮಾರು 280 ಜನ ಪ್ರಾಣ ಕಳ್ಕೊಂಡಿರೋದ್ರಿಂದ ಇದಕ್ಕೆಲ್ಲ ಯಾರ ಕಾರಣ, ಯಾರು ತಪ್ಪು? ಇದು ಈ ತರ ಒಂದು ಇನ್ಸಿಡೆಂಟ್ ಕಳೆದ 10 ವರ್ಷದಲ್ಲಿ ನಡೆದೇ ಇಲ್ಲ. 10 ವರ್ಷ ಅನ್ನಕ್ಕಿಂತ ಇಡೀ ಪ್ರಪಂಚದಲ್ಲಿ ಮೂರು ಟ್ರೈನ್ಗಳು ಮುಖಾಮುಖಿಯಾಗಿ ಗುದ್ದಿ ಗುದ್ದಕೊಂಡು ಆಕ್ಸಿಡೆಂಟ್ ಆಗಿರುವಂತ ಒಂದು ಹಿಸ್ಟ್ರಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾಕೆ ಇಂಡಿಯಾದಲ್ಲಿ ಈ ತರ ಆಗ್ತದೆ? ನಮ್ಗೆಲ್ಲರೂ ಗೊತ್ತು, ನಾರ್ತ್ ಇಂಡಿಯಾದಲ್ಲಿ ಇರುವಂತ ಟ್ರೈನ್ಗಳು ಆಲ್ಮೋಸ್ಟ್ ಫುಲ್ ಆಗಿರ್ತವೆ. ಯಾಕಂದ್ರೆ ಅಲ್ಲಿನ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಜನಗಳು ಪಾಪ ಈ ಕೋರಮಂಡಲ್ ಎಕ್ಸ್ಪ್ರೆಸ್ ಅಲ್ಲಿ ಎಷ್ಟೋ ಜನ ಪಾಪ ಕೆಲಸ ಹುಡ್ಕೊಂಡು ಅಥವಾ ಜೀವನ ಕೊಟ್ಕೊಳ್ಳಕ್ಕೆ ಸೌತ್ ಬರ್ತಾರೆ, ನಮ್ಮ ಚೆನ್ನೈ ಇಲ್ಲ ಬೆಂಗಳೂರು ಅಂತ ಸಿಟಿಗಳು ಬಂದು ಕೆಲಸ ಮಾಡಕ್ ಬರ್ತಾರೆ. ಈ ತರ ದುರಂತದಲ್ಲಿ ಅಂತ್ಯ ಕಂಡಿರೋದು ಅಥವಾ ಅವ್ರ ಜೀವನ ಅಸ್ತವ್ಯಸ್ತ ಆಗಿರೋದು ನಿಜಕ್ಕೂ ಇದು ನೋವಿನ ಸಂಗತಿನೇ. ಯಾಕಂದ್ರೆ ಎಲ್ಲೋ ಹೋಗಿ ತಮ್ಮ ಜೀವನನ ಕಟ್ಕೋಬೇಕು ಅನ್ನೋ ಒಂದು ಥಾಟಲ್ಲಿ ಬಂದಿದಂತೆ ಎಷ್ಟೋ ಜನ ಪಾಪ ಇವತ್ತು ಈ ಒಂದು ಇನ್ಸಿಡೆಂಟ್ ಒಳಗಾಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಮೇಜರ್ ಆಗಿ ಇಂಜೂರ್ ಆಗಿದ್ದಾರೆ. ಸೊ ಈ ಒಂದು ದುರಂತಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಏನಂತ ಹೇಳ್ತಾ ಇದ್ದಾರೆ, ಇದು ಸಿಗ್ನಲ್ ಎರರ್ ಆಗಿರೋದ್ರಿಂದ ಈ ತರ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ಬಟ್
ಇನ್ನು ಫರ್ದರ್ ತನಿಖೆ ಆದ್ಮೇಲೆ ಇದಕ್ಕೆ ರಿಯಲ್ ಆಗಿ ಏನ್ ಕಾರಣ, ಯಾಕೆ ಈ ತರ ದೊಡ್ಡ ಅನಾಹುತ ಸಂಭವಿಸಿದೆ, ಇದರಿಂದ ಇರುವಂತ ಸತ್ಯ ಏನೆಂದು ಗೊತ್ತಾಗಬೇಕಾಗಿದೆ. ಇದಕ್ಕೆ ದೇಶದ ಗಣ್ಯಾತಿ ಗಣ್ಯರು ಅಥವಾ ಬೇರೆ ಬೇರೆ ದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ಗಣ್ಯರು ಕೂಡ ತಮ್ಮ ಸಂತಾಪನ ವ್ಯಕ್ತಪಡಿಸಿದ್ದಾರೆ. ಬಟ್ ಈ ಒಂದು ಇನ್ಸಿಡೆಂಟ್ನ ನಮ್ಮ ಇಂಡಿಯನ್ ರೈಲ್ವೆ ಇನ್ನು 100 ವರ್ಷ ನೆನ್ಪಿಟ್ಕೋಬೇಕಾದಂತ ಒಂದು ಇನ್ಸಿಡೆಂಟ್. ಯಾಕಂದ್ರೆ ಈ ತರ ಒಂದು ಕೊಲಿಷನ್ ಅಲ್ಲಿ ಇಷ್ಟು ಜನ ಪ್ರಾಣ ಹೋಗುತ್ತೆ, ಇಷ್ಟು ಜನ ಇಂಜೂರ್ ಆಗ್ತಾರೆ, ಇಷ್ಟು ದೊಡ್ಡ ದುರಂತ ಸಂಭವಿಸುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಟ್ರೈನ್ ಜರ್ನಿ ಸೇಫ್ ಅಂತ ನೆನ್ಕೊಂತಾರೆ, ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಳಿ ತಪ್ಪಿ ಇನ್ಸಿಡೆಂಟ್ ಕೂಡ ಆಗ್ತವೆ. ಆತರ ಆಗಿಲ್ಲ ಅಂತಲ್ಲ, 2005 ಆಂಧ್ರಪ್ರದೇಶದಲ್ಲಿ ಈ ತರ ಒಂದು ಇನ್ಸಿಡೆಂಟ್ ಆಗಿ ಸುಮಾರು 105 ಜನ ಪ್ರಾಣ ಕಳ್ಕೊಂಡ್ರು. ಅದಾದ್ಮೇಲೆ 2016 ಈ ತರ ಒಂದು ಇನ್ಸಿಡೆಂಟ್ ಆಗಿ ಸುಮಾರು 140 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಟ್ರೈನ್ ಹೋಗ್ತಾ ಇರುವಂತ ಟ್ರೈನ್ ಅಳಿ ತಪ್ಪಿ ಈ ತರ ಇನ್ಸಿಡೆಂಟ್ ಆಗಿದೆ. ಬಟ್ ಮುಖಾಮುಖಿ ಗುದ್ದು ಅಥವಾ ಈ ತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಟೆಕ್ನಿಕಲ್ ಗ್ಲಿಚ್ ಇಂದ ಇನ್ಸಿಡೆಂಟ್ ಆಗಿರೋದು ಪ್ರಪಂಚದಲ್ಲಿ ಇಲ್ಲೂ ಇಲ್ಲ. ಇದೇ ಇಡೀ ಪ್ರಪಂಚದ ವರ್ಸ್ಟ್ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಸಣ್ಣ ಟೆಕ್ನಿಕಲ್ ಗ್ಲಿಚ್ ಇಂದ ಇಷ್ಟೆಲ್ಲ ಇಷ್ಟಂದ್ರೆ ಇಷ್ಟು ಜನ ಪ್ರಾಣ ಕಳ್ಕೊಂತಾರೆ, ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದು ಇವತ್ತಿನ ಕಂಟೆಂಟ್ ಆಗಿತ್ತು. ಈ ವಿಡಿಯೋದಲ್ಲಿ ಬಾಲಸೂರ್ ಇನ್ಸಿಡೆಂಟ್ ಹೆಂಗಾಯ್ತು, ಇದರಿಂದ ಏನಂತ ಕಾರಣ ಏನು, ಇದು ಯಾಕೆ ಈ ಥರ ಒಂದು ಇನ್ಸಿಡೆಂಟ್ ಆಯಿತು ಅನ್ನೋ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.